ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಡ್ರೋನ್ ಪ್ರತಾಪ್ ವಿರುದ್ಧ ಮತ್ತೊಂದು ದೂರು ದಾಖಲು. ಎಚ್ ಡಿ ಕುಮಾರಸ್ವಾಮಿ ಹೆಸರು ಹೇಳಿಕೊಂಡು ವಂಚನೆ ಆರೋಪ. 2 ಲಕ್ಷ ಹಣ ಕಳೆದುಕೊಂಡಿದ್ದಾಗಿ ಚಂದನ್ ಕುಮಾರ್ ಅನ್ನೋರಿಂದ ಕಂಪ್ಲೇಂಟ್. ಬಿಜೆಪಿಯ ಭೀಷ್ಮನಿಗೆ ಭಾರತ ರತ್ನದ ಗೌರವ. ಕಮಲ ಪಡೆ ನಾಯಕರಿಂದ ಸಂತಸದ ಶುಭಾಶಯ. ಟ್ವೀಟ್ ಮಾಡಿ ಅಭಿನಂದಿಸಿದ ಕೇಸರಿ ನಾಯಕರು. ತಂದೆಗೆ ಭಾರತ ರತ್ನ ಸಿಕ್ಕಿದ್ದಕ್ಕೆ ಪುತ್ರಿ ಪ್ರತಿಭಾ ಆಡ್ವಾನಿಯಿಂದಲೂ ಸಂತಸ. ಕಲಬುರಗಿಯಲ್ಲಿ ಪ್ರೇಮಿಗಳಿಬ್ಬರು ನೇಣು ಬಿಗಿದು ಆತ್ಮಹತ್ಯೆ. ವರಸೆಯಲ್ಲಿ ಅಣ್ಣ ತಂಗಿಯಾಗಿದ್ದರಿಂದ ಪ್ರೀತಿಗೆ ಕುಟುಂಬಸ್ಥರ ನಿರಾಕರಣೆ. ಈ ಬೆನ್ನಲ್ಲೇ ಮದುವೆಯಾಗಿ ಸೆಲ್ಫಿ ತೆಗೆದು ಜಮೀನಿನಲ್ಲಿ ನೇಣಿಗೆ ಶರಣು. ಪುಣೆಯ ಯೂನಿವರ್ಸಿಟಿಯಲ್ಲಿ ರಾಮಾಯಣ ಸಂಬಂಧಿತ ಪ್ರದರ್ಶನ. ನಾಟಕದಲ್ಲಿ ಸಿಗರೆಟ್ ಸೇದುತ್ತಾ ಕುಳಿತ ಸೀತೆ ಪಾತ್ರಧಾರಿ. ಎಬಿವಿಪಿಯಿಂದ ನಾಟಕದ ವೇಳೆ ಪ್ರಶ್ನೆ, ಗಲಾಟೆ, ವಾಗ್ವಾದ. 6 ವಿದ್ಯಾರ್ಥಿಗಳ ವಿರುದ್ಧ ಪ್ರಕರಣ ದಾಖಲು. ಪೂನಂ ಪಾಂಡೆ ಸಾವಿನ ಸುದ್ದಿ ಕೇಳಿ ಶಾಕ್ ಆಗಿತ್ತು. ಜಾಗೃತಿ ಮೂಡಿಸಲು ಮಾಧ್ಯಮಗಳನ್ನು ಬಳಸಿಕೊಂಡಿದ್ದು ಸರಿಯಲ್ಲ. ಸಾವಿನ ಪೋಸ್ಟ್ ಹಾಕಿ ಮೆಸೇಜ್ ಕೊಡೋ ಅಗತ್ಯವಿರಲಿಲ್ಲ ಅಂತ ನಟಿ ರಾಗಿಣಿ ದ್ವಿವೇದಿ ಬೇಸರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.